ಆಲ್ರೆಡಿ ಹಾಸನದ ಟಿಕೆಟ್ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸಂದೇಶವನ್ನ ನೀಡಿದ್ರು ಆದರೆ ಆ ಸಂದೇಶಕ್ಕೆ ಕೌಡೆ ಕಾಸಿನ ಕಿಮ್ಮತ್ತನ್ನ ಕೊಡದೆ ಆ ಸಂದೇಶವನ್ನ ಲೆಕ್ಕಿಸದೆ ಎಚ್ ಡಿ ರೇವಣ್ಣ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಹಾಸನ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿ ಭವಾನಿ ರೇವಣ್ಣ ರೌಂಡ್ಸ್ ಹಾಕ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಂದೇಶ ನೀಡಿದ್ರು ಟಿಕೆಟ್ ವಿಚಾರವಾಗಿ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಅದಾಗ್ಯೂ ಕೂಡ ಹಾಸನ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿ ಭವಾನಿ ರೇವಣ್ಣ ಭರ್ಜರಿ ರೌಂಡ್ಸ್ ನಡೆಸ್ತಾ ಇದ್ದಾರೆ ನಾಳಿನ ಸಭೆಗೆ ಹೆಸರು ರಿಜಿಸ್ಟರ್ ಮಾಡಿಸೋದಕ್ಕೆ ರೇವಣ್ಣ ಕಸರತ್ತು ನಡೆಸ್ತಾ ಇದ್ದಾರೆ ತಾನೇ ಅಭ್ಯರ್ಥಿ ಎಂಬ ವಿಶ್ವಾಸದಲ್ಲಿ ಭವಾನಿ ರೇವಣ್ಣ ಅವರು ಕ್ಯಾಂಪೇನ್ ಶುರು ಮಾಡ್ಕೊ ಬಿಟ್ಟಿದ್ದಾರೆ ಹಾಸನ ಕ್ಷೇತ್ರದ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಕೂಡ ಪ್ರಚಾರ ನಡೆಸಿದ್ರು ಇನ್ನೊಂದು ಕಡೆ ಹೆಚ್ಡಿ ಕುಮಾರಸ್ವಾಮಿ ರೆಡ್ ಸಿಗ್ನಲ್ ಕೊಟ್ಟರು ಕೂಡ ನೀವೇನಾದ್ರೂ ಕೊಡ್ಕೊಳ್ಳಿ ಅಂತ ಹೇಳಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಭವಾನಿಗೆ ಸಾಥ್ ನೀಡ್ತಾ ಇರೋ ಪತಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ನಾಳಿನ ಸಭೆಯಲ್ಲಿ ನನ್ನ ಹೆಸರು ಹೇಳಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಭವಾನಿ ರೇವಣ್ಣ ಅವರಿದ್ದಾರೆ ಹೀಗಾಗಿ ಎಚ್ ಡಿ ಕೆ ಮನಸ್ಸು ಬದಲಿಸಬಹುದು ಅನ್ನುವಂಥ ವಿಶ್ವಾಸದಲ್ಲಿ ರೇವಣ್ಣ ಅವರು ಕೂಡ ಇದ್ದಾರೆ ಬೈಲಹಳ್ಳಿಯ ಲಕ್ಷ್ಮೀ ಜನಾರ್ದನ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಭವಾನಿ ರೇವಣ್ಣ ಹಾಗೆ ರೇವಣ್ಣ ಇಬ್ಬರು ಕೂಡ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹುಕ್ಕಾರ್ ಕುಕ್ಕು ಹೇಗಾದ್ರೂ ಮಾಡಿ ಹಾಸನದಲ್ಲಿ ಭವಾನಿ ರೇವಣ್ಣ ಅವರು ನಿಂತ್ಕೊಳ್ಳೇಬೇಕು ಟಿಕೆಟ್ ನ ತಗೊಳ್ಳೇಬೇಕು ಪ್ರೀತಂ ಗೌಡ ಅವರ ವಿರುದ್ಧವಾಗಿ ನಿಂತು ಗೆಲ್ಲಲೇಬೇಕು ಎಂಬ ಹಟಕ್ಕೆ ಬಿದ್ದಿದ್ದಾರೆ ಇಲ್ಲಿವರೆಗೂ ಕೂಡ ದೇವೇಗೌಡರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ನೀಡಿಲ್ಲ ಭವಾನಿ ರೇವಣ್ಣ ಅವರು ಸದ್ಯ ರೌಂಡ್ಸ್ ಹಾಕ್ತಾ ಇದ್ದಾರೆ ಪ್ರಚಾರ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಮಾತಿಗೆ ಇಲ್ಲಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡಂತೆ ಅಥವಾ ಬೆಲೆ ಕೊಡೋ ತರ ಕಾಣಿಸ್ತಾ ಇಲ್ಲ ಈಗ ಆಲ್ರೆಡಿ ರೇವಣ್ಣ ಅವರು ಕೂಡ ಶಾಸಕರಾಗಿದ್ದಾರೆ ಒಬ್ಬ ಪುತ್ರ ಎಂಎಲ್ಸಿ ಆಗಿದ್ದಾರೆ ಒಬ್ಬ ಪುತ್ರ ಎಂಪಿ ಆಗಿದ್ದಾರೆ ಇಡೀ ಮನೆ ಮಂದಿ ಎಲ್ಲ ರಾಜಕೀಯಕ್ಕೆ ಬಂದ್ರೆ ಏನಾಗಬಹುದು ಜನರ ಕಣ್ಣಿಗೆ ಏನಾಗಬಹುದು ಏನನ್ನಬಹುದು ಈಗ ಆಲ್ರೆಡಿ ಜೆಡಿಎಸ್ ಮೇಲೆ ಕುಟುಂಬ ರಾಜಕೀಯದ ಆರೋಪ ಇದೆ ಒಂದು ರೀತಿ ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನೋದು ಜೆಡಿಎಸ್ ಮೊದಲಿಂದನೂ ಬಂದ್ಬಿಟ್ಟಿದೆ ಜೆಡಿಎಸ್ ಗೆ ಹೀಗಾಗಿ ಭವಾನಿ ರೇವಣ್ಣ ಅವರು ಹಾಸನದಲ್ಲಿ ಟಿಕೆಟ್ ಕೊಟ್ಟು ಅವರನ್ನ ನಿಲ್ಲಿಸುವಂತ ಅವಶ್ಯಕತೆ ಅನಿವಾರ್ಯ ಅಲ್ಲ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು ಆದರೂ ಕೂಡ ಅದು ಯಾವ ಮಾತಿಗೂ ಲೆಕ್ಕಿಸದೆ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಅವರು ಇಬ್ಬರು ಕೂಡ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಂಜುಣ್ಣ ಒಂದು ಸೈಡಿಗೆ ಹಾಂ